ಡೈರೆಕ್ಷನ್ ಕೊಟ್ಟಿರತಕ್ಕಂಥದ್ದು ಅಂಡರ್ ಕ್ವಾಲಿಟಿ ವರ್ಕ್ ಮಾಡಿದ್ದೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕೆ ಕೇಳಿದ್ದೀನಿ. ಇವತ್ತು ಚನ್ನಪಟ್ಟಣದಲ್ಲಿರಲಿ, ರಾಮನಗರದಲ್ಲಿರಲಿ, ನಗರೋತ್ಥಾನ ವರ್ಕ್ನಲ್ಲೂ ಏನು ಕಳಪೆ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಏನಿದೆ, ಸರ್ಕಾರದ ದುಡ್ಡು ಹಡಬಿಟ್ಟು ದುಡ್ಡಲ್ಲ, ನನಗೆ ಬೇಕಾಗಿರೋದು ಕ್ವಾಲಿಟಿ ವರ್ಕು. ಕ್ವಾಲಿಟಿ ವರ್ಕ್ ಮಾಡದೇ ಇರತಕ್ಕಂಥ ಯಾವನೇ ಕಾಂಟ್ರಾಕ್ಟರ್ ಇರಲಿ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಹೇಳಿರ್ತಕ್ಕಂಥ ಸತ್ಯ. ಅವ್ರಿಗೆ ಹಾಗೆ ಬಿಡೋಕ್ಕಾಗುತ್ತೆ ನಾನು? ಹಲವು ಶಾಸಕರುಗಳು ಕೂಡ ಮತ್ತೆ ಬರ್ತಾರೆ ಹಳೆ ಮೈಸೂರು ಭಾಗದಲ್ಲಿ, ಜನ ಈಗ ತಾವು ಏನ್ ಹೇಳ್ತಾರೆ ಅದನ್ನ ನಂಬೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಏನಾಯ್ತು ಮುಂದಕ್ಕೆ ಅದ್ ನೋಡ್ಕೊಳ್ಳ ಕೇಳಿ, ನನ್ನ ಪಕ್ಷ ಚಿಂತೆ ಇವರಿಗೆ ಯಾಕೆ ಅಂದ್ರೆ ಜನ ಜೆಡಿಎಸ್ ಬದಲಾಕೋಟೆ ಸರ್, ಜೆಡಿಎಸ್ ಇದ್ದಾರೆ, ದೇವೇಗೌಡರ ನಾಯಕತ್ವವನ್ನು ಒಪ್ಪಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆ ಬೆಂಬಲ. 12 ವರ್ಷದಿಂದ ಕುಮಾರಸ್ವಾಮಿ ದುಡಿಮೆಗೆ ಜನ ಓಟ್ ಹಾಕಿರೋದು, ಈಗ ದೇವೇಗೌಡರನ್ನ ಒಪ್ಕೊಳ್ಳೋದು ಒಂದು ಭಾಗ, ದೇವೇಗೌಡರ ಹೆಸರಲ್ಲಿ ಪಕ್ಷ ಉಳಿದಿದೆ, ದೇವೇಗೌಡರು ಉಳಿಸಿರ್ತಕ್ಕಂಥ ಈ ಪಕ್ಷ ಉಳಿಸ್ತಕ್ಕಂಥದ್ರಲ್ಲಿ ಅವ್ರ ಮಗನಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಇವ್ರದ್ದು ಸರ್ಟಿಫಿಕೇಟ್ ತಗೋಬೇಕಾ? ರಾಜ್ಯದ ಜನ ಸರ್ಟಿಫಿಕೇಟ್ ಕೊಡ್ತಾರೆ, ಬನ್ನಿ. ಸರ್, ಗುತ್ತಿಗೆದಾರರ ಸಂಘದವರು ಸರ್ಕಾರದ ಮೇಲೆ ನೇರ ಆರೋಪ ಮಾಡಿದ್ದಾರೆ, ಮುನಿರತ್ನ ಮೇಲೆ ಮತ್ತೆ 40% ಏನ್ ಕಮಿಷನ್ ದಂಧೆ ಇದೆ ಅದನ್ನ ನೇರವಾಗಿ ಕೇಳ್ತಾರೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು. ಮಾಮೂಲಿ ನಡೀತಾ ಇದೆ ಈಗ, ಬರೀ ಇದು ಒಂದ್ ಕಡೆ ಒಂದ್ ಜಿಲ್ಲೆ ಅದ, ಕೋಲಾರ ಜಿಲ್ಲೆ ಅದ, ಇಡೀ ರಾಜ್ಯದಲ್ಲಿ ನಡೀತಿರೋದೇ ಪರ್ಸೆಂಟೇಜ್ ಮೇಲೆ ಅಲ್ವೇ. ಮುನಿರತ್ನ ಅವರು ಕೊಟ್ಟು ಏನ್ ಮಾಡ್ತೀರಿ, ಮುನಿರತ್ನ ಅವರು ಹಣ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಕೂಡ ಹೇಳ್ತಾರೆ ನೇರವಾಗಿ. ಈಗ ನಾನು ಅದಕ್ಕೆ ಹೇಳಿದ್ದು, ನಿನ್ನೆಯ ದಿನ ಪ್ರಧಾನ ಮಂತ್ರಿಗಳು ಇಲ್ಲೇನು ಬರ್ತಾ ಇದ್ದಾರೆ ಮಂಗಳೂರಿಗೆ, ನಾಡಿದ್ದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಅವರಿಗೆ ನಾನು ಮೊನ್ನೆ ರಾಷ್ಟ್ರಧ್ವಜ ಹಾರಿಸ್ಬೇಕಾದ್ರೆ ಕೆಂಪುಕೋಟೆ ಮೇಲೆ ಭ್ರಷ್ಟಾಚಾರ ಈ ದೇಶಕ್ಕೆ ಒಂದು, ಇದನ್ನ ಸಂಪೂರ್ಣ ನಿರ್ಮೂಲ ಮಾಡೋದೇ ನನ್ನ ಜವಾಬ್ದಾರಿ ಅಂತಕ್ಕಂಥ ಒಂದು ಭಾಷಣ ಮಾಡಿ ಕೇಳಿದೆ. ಇಲ್ಲಿ ಪ್ರತಿನಿತ್ಯ ಬೀದಿ ಒಳಗೆ 40% ನೀವೇ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಈ 40% ನರೇಂದ್ರ ಮೋದಿ ಅವ್ರು ಹೋಗಿಲ್ವಾ? ಇನ್ನು ವಿಷಯ ಇದು ಸರ್, ಅಂದ್ರೆ ಕೊಡಗು ಪ್ರಕರಣ ಆದ ನಂತರ ಮತ್ತೆ ಈ ಕಮಿಷನ್ ವಿಚಾರ ಮುನ್ನೆಲೆಗೆ ಬಂದಿದೆ. ಅಂದ್ರೆ ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳೋದಾದ್ರೆ, ಇವ್ರು ಯಾರಿಗೂ ಜನಗಳ ಚಿಂತೆ ಇಲ್ಲ. ಇವತ್ತು ಮಳೆ ಬೆಳೆ ಹಾಳಾಯ್ತು, 15 ಲಕ್ಷ ಹೆಕ್ಟರ್ ಭೂಮಿನಲ್ಲಿ ಭೂಮಿ ನಾಶ ಆಗಿದೆ, ಭೂಮಿ ಬೆಳೆ ನಾಶ ಆಗಿದೆ. ಇವತ್ತು ಬೆಳೆ ಬೆಳೆದಂತ ರೈತರು ಬೀದಿ ಬಂದಿದ್ದಾರೆ, ಅವ್ರ ಬಗ್ಗೆ ಚಿಂತೆ ಇಲ್ಲ, ಬಿದ್ದೋದಂತ ಮನೆಗಳ ಬಗ್ಗೆ ಚಿಂತೆ ಇಲ್ಲ, ನಿರುದ್ಯೋಗದ ಬಗ್ಗೆ ಚಿಂತೆ ಇಲ್ಲ ಯಾರಿಗೂ. ಇವರಿಗೆ ಅದು ಯಾವುದೋ ಮಾಂಸ ತಿನ್ನು ಈ ಮಾಂಸ ತಿನ್ನು ಅಂತೇಳಿ ಒಬ್ರಿಗೊಬ್ರು ಹಿಂಗೆ ಧೈರ್ಯ ಇದ್ರೆ ಅತ್ತಿಂದ ಬಾ ಇತ್ತಿಂದ ಬಾ ಅಂತೇಳಿ ಈ ಕೆಲಸ.